ಇವರು ಸುರೇಶ್ ಶೆಟ್ಟಿ ಗುರ್ಮೆ. ಮೇಲ್ನೋಟಕ್ಕೆ ಉದ್ಯಮಿಯಾಗಿ ಕಂಡರು ಕೃಷಿ, ಹೈನುಗಾರಿಕೆ ಮತ್ತು ಗ್ರಾಮೀಣ ಬದುಕಿನಲ್ಲಿ ಸಂತೋಷ ಕಾಣುವ ಗ್ರಾಮೀಣ ಸೊಗಡಿನ ಜೀವನದಲ್ಲಿಯೇ ಸುಖ ಸಂಪತ್ತು ಅಡಗಿದೆ ಎನ್ನುವಂತೆ ನಮ್ಮೂರೇ ನಮಗೆ ಮೇಲು ಎನ್ನುವ ಧ್ಯೇಯವನ್ನಾಧರಿಸಿಕೊಂಡು ಮಾದರಿ ಬದುಕನ್ನ ಸಾಗಿಸುತ್ತಿರುವವರು ಗುರುಮೆ ಸುರೇಶ್ ಶೆಟ್ಟಿಯವರು. ಹೌದು, ಮೂಲತಃ ಕೃಷಿ ಕುಟುಂಬದಿಂದಲೇ ಬಂದವರು ಸುರೇಶ್ ಶೆಟ್ಟಿ ಗುರ್ಮೆ. ಗ್ರಾಮೀಣ ಭಾಗವಾದ ಉಡುಪಿ ಜಿಲ್ಲೆಯ ಕಾಪುವಿನ ಕಳತ್ತೂರಿನಲ್ಲಿ ಕೃಷಿ ಹೈನುಗಾರಿಕೆಗೆ ಹೆಚ್ಚು ಮಹತ್ವ ನೀಡಿ ಗ್ರಾಮೀಣ ಬದುಕಿನ ನೈಜತೆಯನ್ನ ಸವಿಯುವ ಮೂಲಕ ಪಟ್ಟಣದ ಜೀವನಕ್ಕೆ ಗುಡ್ ಬೈ ಸಾರಿದ ಅಪರೂಪದ ವ್ಯಕ್ತಿ ಸುರೇಶ್ ಶೆಟ್ಟಿ. ಅವರು 30 ವರ್ಷಗಳ ಕಾಲ ಬಳ್ಳಾರಿಯಲ್ಲಿ ನನ್ನ ಅನ್ನ ಮತ್ತು ಆಶ್ರಯವನ್ನು ಕಂಡುಕೊಂಡಿದ್ದೇನೆ. ಅಲ್ಲಿ ವ್ಯವಹಾರ ಮಾಡಿ 1-5 ವರ್ಷ ಆಯಿತು ಈಗ ಊರಲ್ಲಿ ವಾಸ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ವಿಶೇಷವಾಗಿ ನನಗೆ ಆಕರ್ಷಣೀಯವಾಗಿರುವಂಥದ್ದು, ನಮಗೆ ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ, ಒಳ್ಳೆಯ ಪ್ರಕೃತಿ ಇದೆ, ಒಳ್ಳೆಯ ಪರಿಸರ ಇದೆ, ಮತ್ತು ನಮ್ಮ ಪೂರ್ವಜರ ಒಂದು ಕಲ್ಪನೆ ಇತ್ತು ಹೈನುಗಾರಿಕೆ ಅನ್ನೋದಂತಕ್ಕದ್ದು. ಮನೆಯಲ್ಲಿ ಕನಿಷ್ಠ ಆವಾಗ 50-60 ಹಸುಗಳಿದ್ದವು, ಅದರ ಮೇಲೆ ನಮ್ಮ ಜೀವನ ನಿರ್ವಹಣೆ ನಡೀತಾ ಇತ್ತು. ಒಂದು ಕೃಷಿ, ಮತ್ತೊಂದು ಹೈನುಗಾರಿಕೆ. ಅದನ್ನು ಪುನರಪಿ ತರಬೇಕು. ವಿಶೇಷವಾಗಿ ನನ್ನ ಉದ್ದೇಶ ಇರತಕ್ಕಂಥದ್ದು ಈ ಮೂಲಕ ಬೇರೆಯವರಿಗೆ ಒಂದು ಉತ್ತೇಜನ ಕೊಡಬೇಕು, ಅವರು ಅದನ್ನು ನೋಡಿ ಅವರು ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಡೈರಿಯನ್ನು ಭಾಗೀರಥಿ ಗೋಗ್ರಹ ಎನ್ನತಕ್ಕಂಥ ಹೆಸರಲ್ಲಿ ನನ್ನ ತಾಯಿಯ ಆಸೆ ಇತ್ತದು. ಭಾಗೀರಥಿ ಗೋಗ್ರಹ ಎನ್ನತಕ್ಕಂಥ ಒಂದು ಹೆಸರಲ್ಲಿ ಈ ಒಂದು ಡೈರಿ ಉದ್ಯಮವನ್ನು ಪ್ರಾರಂಭ ಮಾಡಿದ್ದೇವೆ. ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ, ತುಂಬ ಜನ ಆಕರ್ಷಿತರಾಗಿದ್ದಾರೆ. ಮತ್ತು ನಾನೇ ಬಹುಶಃ ಒಂದು 10-15 ಕರುಗಳನ್ನು ನಾನೇ ಕೊಟ್ಟಿದ್ದೇನೆ, ಬೇರೆ ಬೇರೆ ಕಡೆಯವರು ಶುರು ಮಾಡಿ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಮತ್ತು ಭವಿಷ್ಯ ಕೂಡ ಚೆನ್ನಾಗಿದೆ. ಈಗ ನಮಗೆ ಒಳ್ಳೆಯ ಕೆಲಸಗಾರಿದ್ದಾರೆ. ಹೇಳಬೇಕಂದ್ರೆ ಇದಕ್ಕೆ ಒಂದು 30-40 ಹಸು ಸಾಕಬೇಕಾದ್ರೆ ಆ ಕೆಲಸಗಾರ ಪರಿಶ್ರಮ. ಅವರು ದಿನಂಪ್ರತಿ, ಯಾಕಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗ್ತದೆ, ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗ್ತದೆ. ಅದನ್ನು ಆ ಕೆಲಸವನ್ನು ಭಾಳ ಸಮರ್ಥವಾಗಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲ ಕೃತಜ್ಞತೆಯನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಭಗೀರಥಿ ಎನ್ನುವ ಗೋಗ್ರಹದಲ್ಲಿ ಎಲ್ಲಾ ಜಾತಿಯ ಗೋವುಗಳನ್ನು ಸಾಕಲಾಗುತ್ತಿದೆ. ಗುಜರಾತಿನ ಗೀರು, ತಮಿಳುನಾಡು ಮೂಲದ ಜೆರ್ಸಿ, ಎಚ್ಎಫ್ ಮತ್ತು ಭಾರತದ ಮೂಲ ತಳಿಗಳಲ್ಲೊಂದಾದ ಮಲೆನಾಡು ಗಿಡ್ಡ, ಸ್ವದೇಶಿ ತಳಿಯ ಹಸುಗಳನ್ನು ವ್ಯವಸ್ಥಿತವಾಗಿ ಸಾಕಲಾಗುತ್ತಿದೆ. ಗೋಗ್ರಹದಲ್ಲಿ 24 ಗಂಟೆಗಳ ಕಾಲವೂ ಓಂಕಾರ ನಾದ ಮೊಳಗುತ್ತದೆ. ಹಸುಗಳು ಸಂಗೀತ ಪ್ರಿಯವಾದ ನೆಲೆಯಲ್ಲಿ ಇದನ್ನು ಕೇಳುವುದರಿಂದ ಅವುಗಳ ಆರೋಗ್ಯ ವೃದ್ಧಿಯಾಗುವುದರೊಂದಿಗೆ ಹಾಲು ಕೂಡ ಜಾಸ್ತಿ ಕೊಡುತ್ತದೆ ಎನ್ನುತ್ತಾರೆ. ಉದ್ಯಮದಲ್ಲಿದ್ದೆ, ಮೀನುಗಾರಿಕೆಯಲ್ಲಿದ್ದೆ, ಈಗ ಬೇರೆ ಬೇರೆ ಉದ್ಯಮದಲ್ಲಿ ಬಳ್ಳಾರಿಯಲ್ಲಿ ಇರ್ಬೋದು, ಮುಂಬೈಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಆದರೆ ಇದರ ಸಿಗತಕ್ಕಂಥ ಸಮಾಧಾನ, ಒಂದು ವರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತಾರಲ್ಲ, ಅದು ಬಹುಶಃ ಬೇರೆ ಯಾವ ಉದ್ಯಮದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಗೀರಥಿ ಗೋಗ್ರಹ ಅಂತ ಹೆಸರಿಡಲಿಕ್ಕೆ ಅದು ನನ್ನ ತಾಯಿ ಆಶಯ ಆಗಿತ್ತದು. ಅವ್ರು ಹೇಳ್ತಾ ಇದ್ರು, ಒಂದು ನಮ್ಮಲ್ಲಿ ಭಗೀರಥ ಒಂದು ಹಸು ಇತ್ತು, ಸುಮಾರು 12 ಕರುಗಳಿಗೆ ಜನ್ಮ ಕೊಟ್ಟಿದೆ, ನಮ್ಮ 2 ಜನರೇಷನ್ ಅದರ ಹಾಲನ್ನು ಕುಡಿದಿದ್ದೇವೆ, ಆ ಹೆಸರಲ್ಲಿ ಇಡಬೇಕು ಅಂತೇಳಿ. ಮತ್ತೆ ನನ್ನ ತಾಯಿ ಬಹುಶಃ ದಿನಸಕ್ಕೆ 2-3 ಸಲ ಇಲ್ಲಿ ಬಂದು ಅವರ ಹೊತ್ತನ್ನು ಕಳೀತಿದ್ರು. ವಿಶೇಷ ಮತ್ತು ಆಲ್ ಆಫ್ ಸಡನ್ ಅವರ ಮನೆ ತೀರೋದ್ರು. ಹಾಗಾಗಿ ನನಗೆ ಭಾವನಾತ್ಮಕ ಸಂಬಂಧ ಕೂಡ ಇಲ್ಲಿ ಇರ್ತದೆ, ಯಾಕಂದರೆ ನನ್ನ ಬಹುಶಃ ನನಗೆ ಅನಿಸ್ತದೆ ನಮ್ಮ ತಾಯಿ ಆತ್ಮ ಎಲ್ಲೋ ಎಲ್ಲೋ ಇರ್ತದೆ. ಹಾಗಾಗಿ ಅತ್ಯಂತ ಜತನದಿಂದ ಈ ಉದ್ಯಮವನ್ನು ನಾನು ಕಾಪಾಡ್ಕೊಂಡು ಬರಬೇಕು. ಹಾಗೆ ನನ್ನ ಸಹೋದರ ಸುಂದರ್ ಶೆಟ್ಟಿ ಅಂತ ಇದ್ದಾರೆ, ಬಹುಶಃ ಎಲ್ಲ 100%-99% ಜವಾಬ್ದಾರಿ ಅವ್ರು ತಗೊಳ್ತಾರೆ.
ಇಲ್ಲಿ ಬಹಳ ಪ್ರೀತಿಯಿಂದ ಅವರು ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ನಾನು ಹೇಳಿದಲ್ಲ, ನನ್ನ ಕೆಲಸಗಾರ ಅಂತ ಹೇಳುವುದಿಲ್ಲ, ನನ್ನ ಸಹೋದ್ಯೋಗಿಗಳು ಅಂತ ಹೇಳ್ತೀನಿ. ನಾನು ಶಿವಮೊಗ್ಗದಿಂದ ಬಂದು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರ ಸೇವೆಯನ್ನು ಇಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಈ ಇಂಡಸ್ಟ್ರಿ ಅಂದರೆ ಹಾಗೆ ಒಂದು ಕುಟುಂಬ ಇದ್ದಾಗೆ, ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ಅದು ಬೆಳಿಗ್ಗೆ ಸಾಧ್ಯ ಆಗ್ತದೆ. ನಾನು ಅದೇ ನಮ್ಮ ತಾಯಿ ಹೆಸರಲ್ಲಿ ಇದನ್ನು ಅತ್ಯಂತ ಪ್ರೀತಿಯಿಂದ ಮಾಡ್ತಕ್ಕಂಥ ಉದ್ದಿಮೆ ಅಂತ ನಾನು ಭಾವಿಸಿದ್ದೇನೆ. ಗೋಗ್ರಹದಲ್ಲಿ ದನಗಳು ಹಾಕಲ್ಪಟ್ಟ ಸಗಣಿ ಮೂತ್ರ ಬಾವಿಯೋಪಾದಿ ಇರುವ ಗುಂಡಿಯಲ್ಲಿ ಬೀಳುವಂತೆ ಮಾಡಲಾಗಿದೆ. ಇದು ಕೆಲವು ದಿನಗಳ ನಂತರ ಕೊಳೆತು ರಸಭರಿತ ಗೊಬ್ಬರವಾಗುತ್ತದೆ. ಇದನ್ನ ಬಳಸಿಕೊಂಡು ಸುಮಾರು 5 ಎಕರೆ ಸ್ಥಳದಲ್ಲಿ ವರ್ಷವಿಡೀ ದನಗಳಿಗೆ ಬೇಕಾಗುವಷ್ಟು ಮೇವು ಹುಲ್ಲನ್ನ ಬೆಳೆಸುತ್ತಾರೆ. ಕೃಷಿ ಹೈನುಗಾರಿಕೆಯ ಮೂಲಕ ಉದ್ಯೋಗ ಸೃಷ್ಟಿ ಯಶಸ್ಸನ್ನ ಸಾಧಿಸಬಹುದು. ಹೀಗೆ ಗ್ರಾಮೀಣ ಭಾಗದಲ್ಲಿದ್ದು ದುಡಿಮೆಯೇ ದೇವರು ಎನ್ನುವ ನೆಲೆಯಲ್ಲಿ ಬದುಕು ಕಟ್ಟಿಕೊಂಡಾಗ, ತಾನು ತನ್ನೂರು ತನ್ನ ದೇಶವೆಂಬ ಭಾವನೆ ಬಲವಾಗಿದ್ದಾಗ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಸುರೇಶ್ ಶೆಟ್ಟಿ ಗುರ್ಮೆ ಅವರು. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾಪು.